ಗುಡ್ ಮಾರ್ನಿಂಗ್ ಎಲ್ಲ ಹೇಗಿದ್ದೀರಾ ಚೆನ್ನಾಗಿದ್ದೀರಲ್ಲ ಹಾ ನಾನು ಇವತ್ತು ನಿಮಗೆ ಒಂದು ಪುಟಾಣಿ ಭಜನೆ ಹೇಳ್ತೀನಿ ಭಜನೆ ಹೇಳಾದ ಮೇಲೆ ನಾವು ನೆಕ್ಸ್ಟ್ ನಮ್ಮ ಕ್ಲಾಸ್ ಅನ್ನು ಸ್ಟಾರ್ಟ್ ಮಾಡೋಣ ಎಲ್ಲರಿಗೂ ಸ್ವಾಗತ ಓಕೆ ರೆಡಿ ಅಲ್ವಾ ಎಲ್ಲರೂ ಓಕೆ ವೆರಿ ಗುಡ್ ಆತ್ಮಾರಾಮ ಭಜನೆಗಳು ಹಾಡುಗಳನ್ನು ಹೇಳ್ಕೊಡ್ತೀವಿ ಅದನ್ನು ನೀವು ಕೂಡ ಕಲೀಲಿ ಅಂತ ಹೇಳ್ಕೊಡ್ತೀವಿ ನೀವು ಎಲ್ಲರೂ ಕಲಿಬೇಕು ಹಾಗೆ ಮತ್ತೆ ಓದಬೇಕು ಓಕೆ ಸರಿ ನಾವು ಕಳೆದ ಕ್ಲಾಸಲ್ಲಿ 101 ಹಾಗೂ 121 ಇದನ್ನು ಬರೆದಿದ್ದೀವಿ ಕಲ್ತಿದ್ದೀವಿ ಆದರೆ ಈಗ ಅದನ್ನು ಕಂಟಿನ್ಯೂ ಆಗಿ 101 ರಿಂದ 130 ವರೆಗೆ ಹೇಗೆ ಬರೆಯುವುದು ಅನ್ನೋದನ್ನು ಇಂದಿನ ಕ್ಲಾಸಿನಲ್ಲಿ ನಾವು ಕಲಿಯೋಣ ಓಕೆ ಹಾಗೆ ನೀವು ಕೂಡ ನನ್ನ ಜೊತೆ ಬರೀಬೇಕು ಓಕೆ ಚಿಲ್ಡ್ರನ್ಸ್ ವೆರಿ ಗುಡ್ 101 ಹೇಳ್ತಾ ಬರೀಬೇಕು 101 ಅದಕ್ಕೆ ನಾವು 101 ಅಂತ ಹೇಳ್ತೀವಿ 102 103 103 ಓಕೆ 104 104 104 ನಿಮ್ಮ ಹತ್ರ ಸಿಂಗಲ್ ಲೈನ್ ಬುಕ್ ಇದೆ ನೀವು ಅದರಲ್ಲಿ ಏನು ಮಾಡ್ತೀರಾ ಈ ರೀತಿ ಲೈನ್ ಹಾಕೊಂಡ್ಬಿಟ್ಟು ಈ ರೀತಿನೇ ಬರೀಬೇಕು ಪ್ಲೀಸ್ ಮಕ್ಕಳ ಎಲ್ಲರೂ ಸಿಂಗಲ್ ಲೈನ್ ನೋಟ್ಬುಕ್ಕಲ್ಲೇ ಹೋಮ್ವರ್ಕನ್ನು ಬರೀಬೇಕು ಓಕೆ ವೆರಿ ಗುಡ್
105. 105. Next 106. 106 ನೋಡಿ ಹೇಳ್ತಾ ಹೇಳ್ತಾ ಬರೀಬೇಕು ಹೇಳ್ತಾ ಹೇಳ್ತಾ ಬರೆದ್ರೆ ನೆನಪಲ್ಲಿ ಉಳಿಯುತ್ತೆ ಅಲ್ವಾ ವೆರಿ ಗುಡ್ ಇವೆಲ್ಲ ಮತ್ತು ಮಕ್ಕಳು ಜಾಣರಲ್ವಾ ಹೇಳ್ತಾ ಹೇಳ್ತಾ ಬರೀಬೇಕಲ್ವಾ ಹಾಂ ಅವಾಗ ನಿಮಗೆ ಟೆಸ್ಟ್ ಕೊಟ್ಟಾಗ ಮ್ಯಾಥ್ ಕೇಳಿದಾಗ ಹೇಳಲಿಕ್ಕೂ ಬರುತ್ತೆ ಬರೀಲಿಕ್ಕೂ ಬರುತ್ತೆ 107 107 ನಿಮಗೆ ಒಂದೊಂದೇ ನಂಬರನ್ನು ಹೇಳಿದಾಗ ನಂಬರ್ ಕೂಡ ಐಡೆಂಟಿಫೈ ಆಗುತ್ತೆ ಹೇಳ್ತಾ ಬರೆದ್ರೆ ಅದನ್ನು ಹೇಗೆ ಹೇಳೋದು ಅನ್ನೋದು ಕೂಡ ಅರ್ಥ ಆಗುತ್ತೆ 108 108 109 109 110 ಅಂದರೆ ನೀವು ಇಂಗ್ಲೀಷಲ್ಲಿ 101 102 103 104 105 106 107 108 109 110 ಇದನ್ನು ನಾವು ಕನ್ನಡದಲ್ಲಿ 101 102 103 104 105 106 107 108 109 110 ಅಂತ ಹೇಳ್ತೀವಿ ಅಲ್ವಾ ಈಗ ನೆಕ್ಸ್ಟ್ ಬರೆಯೋಣ 111 111 ಅಂದರೆ 111 ಅಂತ ಅಲ್ವಾ 112 113 114 114 ಹೇಳುವಾಗ ನೋಡಿ ಉಚ್ಚಾರ ಸರಿ ಇರಬೇಕು 111 113 114 15 116 117 119 120 ಈಗ ಇದನ್ನು ನಾವು ಕನ್ನಡದಲ್ಲಿ ಹೇಳೋದಾದರೆ 111 112 113 114 116 117 116 117 118 119 120 ಓಕೆ ಈಗ ನೆಕ್ಸ್ಟ್ ಬರೆಯೋಣ ನೆಕ್ಸ್ಟ್ ಏನು 121 ಓಕೆ ಲೆಟ್ಸ್ ಕಮ್ 124 124 124 ಈ ರೀತಿ ಒಂದೊಂದೇ ನಂಬರ್ಸ್ನ ಬರೆಯುವಾಗ ನಂಬರ್ ಕೂಡ ಹೇಳ್ತಾ ಬರೀಬೇಕು ಹಾಗೆ ಫುಲ್ ಬರ್ದಾದ್ಮೇಲೆ ಅದನ್ನ ಏನು ಅಂತೇಳಿ ಐಡೆಂಟಿಫಿಕೇಶನ್ ಮಾಡ್ಕೊಂಡು ಹೇಳಬೇಕು ಅದನ್ನ ಕೂಡ ನೀವು ಕಲಿಬೇಕು 1 2 5 125 126 126
127 127 128 128 129 129 okay 130 130 okay ಇದನ್ನ ನಾವು ಒಂದ ಸಾರಿ ಹೇಳೋಣ 121 122 123 124 125 126 127 128 129 130 ಇದನ್ನ ನಾವು ನಮ್ಮ ಲ್ಯಾಂಗ್ವೇಜ್ ಅಲ್ಲಿ ಹೇಳೋದಾದ್ರೆ 121 122 123 124 125 126 127 128 129 130 ಇದನ್ನು ನೀವು ಡೈಲಿ ಹೋಮ್ವರ್ಕಲ್ಲಿ ಒಂದು ಸಲ ಬರಿಬೇಕು ಹತ್ತು ಸಾರಿ ಓದಬೇಕು ಒಂದು ಸಾರಿ ಬರೆದು ಹತ್ತು ಸಾರಿ ಓದುವುದು ಈಕ್ವಲ್ ಅಲ್ವಾ ನೀವು ಹತ್ತು ಸಾರಿ ಓದಿದ್ದು ನೆನಪಲ್ಲಿ ಉಳಿಯುತ್ತೆ ನೀವು ಹತ್ತು ಸಾರಿ ಓದಿದ್ರೆ ನೆನಪಲ್ಲಿ ಏನಿರುತ್ತೆ ಅದನ್ನು ನೀವು ಒಂದು ಸಾರಿ ಬರೀಬೋದು ನೀವೆಲ್ಲ ಹೋಮ್ವರ್ಕ್ ಮಾಡ್ತೀರಲ್ವಾ ಓಕೆ ಥ್ಯಾಂಕ್ ಯು ವೆರಿ ಮಚ್ ಚಿಲ್ಡ್ರನ್ಸ್